ಏ ಸ್ವಾಮಿ, ಬಚ್ಚಿಟ್ಕೊಂತೀಯೇನ? ಹೊರಗೆ ಬಾರ. ಏನೋ ತಿಳುವಳಿಕೆ ಸಾಲದಂತ ತಾಳ್ಮೆ ಅಂತಿದ್ರೆ ನನ್ನ ತಲೆನ ತೆಗೆಯಕ್ ನಿಂತೀಯೇನ? ಈ ಊರ್ಗ ಬ್ರಹ್ಮ ವಿಷ್ಣು ಮಹೇಶ್ವರ ಆಗಿದ್ದವನ, ಆದ್ರೆ ಇವತ್ತು ನಿನಗೆ ಸ್ಮಶಾನ ದಾರಿ ತೋರಿಸ್ಲಿಕ್ಕೆ ಬಂದಿನ. ಬಾ ಹೊರಗೆ. ನಿನ್ನೆಲ್ಲ ಕಳ್ಳವರಗಳನ್ನ ಬಯಲ್ಗಳಿಬೇಕು ಅಂತಾನೆ ಕಣ ಬಂದಿರೋ ನೀ ಸ್ವಾಮಿ. ಇವನು ಬರೀ ರೌಡಿ ಅಲ್ಲ, ಕಕ್ಕೆ ಹಾಕ್ಕೊಂಡಿರೋ ರೌಡಿ ಕಣ. ಕಾಕಿ ಕಣ್ಮುಂದೆ ಬಂದ್ಮೇಲೆ ಕಾನೂನ್ಗೆ ಕೈ ಮುಗ್ದು ನಿನ್ನೆಲ್ಲ ಕಳ್ಳವರಗಳನ್ನ ನಿನ್ನ ಕೈಯಾರೆ ತರ್ಪಣ ಬಿಟ್ಟು ಕೈ ಕಟ್ಟಿ ಕೂತ್ರೆ ಸರಿ. ಲೇ, ನಿನಗಿಂತ ದೊಡ್ಡ ದೊಡ್ಡ ಆಫೀಸರ್ಗಳೆಲ್ಲ ಊರ್ ಕಾಯ ಬದಲು ನನ್ನ ಕ್ವಾಟೆ ಕಾಯ ಕೊತ್ವಾಳರಾಗಾರ. ಸಾವು ಗೆದ್ದರ್ದವನು ಸ್ವಾಭಿಮಾನನ ಕಳ್ಕೊಂಡು ಸಲಾಮ್ ಹೊಡಿತಾನೆ, ಆದ್ರೆ ಶೂರ ತನ್ನ ತನನ ಬಿಡದೆ ಕತ್ತಿ ಹಿಡಿದೋರಾಡ್ತಾನೆ. ಆ ಜಾತಿಗೆ ಸೇರ್ದವನ ಈ ಸ್ವಾಮಿ. ಇವತ್ತೇ ಕೊನೆ ನಿನ್ನೆಲ್ಲ ದಂಧೆನು ಬಂದ್ ಮಾಡ್ದಿದ್ರ? ನಿನಗಿರೋ ಮೂರ್ ಅವತಾರ ತರ ಈ ಸ್ವಾಮಿಗೂ ಮೂರ್ ಅವತಾರ ಇದೆಯೋ? ಇವನು ಸುಮ್ಮನೆ ನಿಂತ್ರೆ ನಾರಾಯಣ್ ಸ್ವಾಮಿ, ಊರು ಉದ್ದಾರಕ್ಕೆ ಅಂತ ವಿಷ ಕುಡಿದ್ರೆ ನಂಜುಂಡ್ ಸ್ವಾಮಿ, ನಿಮ್ಮಂತವ್ರ ಕರಳು ಬಗ್ದು ಮಾಲೆ ಮಾಡಿ ಹಾಕೊಂಡೆ ಅಂತಂದ್ರೆ ನರಸಿಂಹ ಸ್ವಾಮಿ. ಅದೇ ಕಣ ಏನ್ ಸ್ವಾಮಿ, ನೀನು ಕೇವಲ 10 ನಿಮಿಷ ವಿಶ್ರಾಂತಿ, ಆಮೇಲೆ ನಡೆಯೋದು ಯುದ್ಧ. ಅದು ಪ್ರಾರಂಭ ಆದ್ರೆ ನಿನ್ನ ಹೆಸರು ಉಸಿರು ಎರಡೂ ಉಳಿಯಲ್ಲ.